ಒಟ್ಟಾಗಿದೆ ಸರ್ ಇದರಲ್ಲಿ, ಯುದ್ಧ ಸಾಮ್ರಾಜ್ಯ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಟ್ರೈಲರ್ ಅಲ್ಲಿ ಘೋಸ್ಟ್ ಸಿನಿಮಾದ ಡೈಲಾಗ್ ಇದೆಯಲ್ಲ ಸರ್, ಅದನ್ನ ಒಂದ್ಸತಿ ಹೇಳ್ಬೋದಾ ಇವಾಗ? ಯುದ್ಧ ಮಾನವ ಲೋಕದ ಮಾಗದ ಗಾಯ, ಇಂಥ ಯುದ್ಧಗಳಿಂದ ಸಾಮ್ರಾಜ್ಯ ಕಟ್ಟಿದ್ದಕ್ಕಿಂತ ಆದ ಪತನಗಳೇ ಜಾಸ್ತಿ. ಸಾಮ್ರಾಜ್ಯ ಕಡ್ದವನ್ನ ಇತಿಹಾಸ ಎಷ್ಟೋ ಬಾರಿ ಮರ್ತಿರ್ಬೋದು, ಆದರೆ ಧ್ವಂಸ ಮಾಡೋ ನನ್ನಂಥವನ್ನ ಇತಿಹಾಸ ಇದುವರೆಗೂ ಮರ್ತಿಲ್ಲ. ದೇ ಕಾಲ್ಮೆ ಕರೆಕ್ಟ? ವಾ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಘೋಸ್ಟ್ ಸಿನಿಮಾ ಸೂಪರ್ ಹಿಟ್ ಆಗಲಿ, ನಾವೆಲ್ಲರೂ ಹೆಮ್ಮೆ ಪಡೋ ಥರ ಆಗಲಿ, ಅದೇನೋ ಗೊತ್ತಿಲ್ಲ, ಒಂದು ಕನ್ನಡ ಸಿನಿಮಾ ಚೆನ್ನಾಗಿ ಬರ್ತಾ ಇದೆ ಅಂತಂದರೆ ನಾವೆಲ್ಲರೂ ನಮ್ಮ ಸಿನಿಮಾ ನಾವು ಎಫರ್ಟ್ ಹಾಕಿದ್ದೀವೇನೋ, ನಮ್ಮ ಸಿನಿಮಾ ರಿಲೀಸ್ ಆ ಥರ ನೋಡ್ತೀವಿ ಕನ್ನಡಿಗರು ಅಭಿಮಾನಿಗಳೆಲ್ಲರೂ ಕೂಡ. ಅದರೊಳಗೆ ನಿಮ್ಮ ಸಿನಿಮಾ ಅಂತಂದರೆ ಕೇಳೋದೇ ಬೇಡ, ಜನಕ್ಕೆ ಯಾವ ಮಟ್ಟಿಗೆ ಇಮೋಷ್ನಲ್ ಅಟ್ಯಾಚ್ಮೆಂಟ್ ಇರುತ್ತೆ ಅಂತ. ಘೋಸ್ಟ್ ಸಿನಿಮಾ ಎಲ್ಲ ಕಡೆ ಕೂಡ ಸೂಪರ್ ಹಿಟ್ ಆಗಲಿ, ಎಲ್ಲ ಭಾಷೆಗಳಲ್ಲೂ ಸೂಪರ್ ಹಿಟ್ ಆಗಲಿ, ನೀವು ಬೇರೆ ಭಾಷೆಗಳಲ್ಲೂ ಅಷ್ಟೇ ಕನ್ನಡದ ಹ್ಯಾಟ್ರಿಕ್ ಹೀರೋ ಹೆಂಗೋ ಅದೇ ಥರ ಅಲ್ಲೂ ಸೂಪರ್ ಹಿಟ್ ಆಗಿ ಮಿಂಚೋ ಥರ ಆಗಲಿ ಸರ್. ನಮ್ಮ ಕಡೆಯಿಂದ ಶುಭಾಶಯ, ಜೊತೆಗೆ ಆಲ್ ದ ವೆರಿ ಬೆಸ್ಟ್. ಈ ಬಾರಿ ದಸರಾ ತುಂಬ ವಿಶೇಷವಾಗಿರಲಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದಾಗಿತ್ತು ಘೋಸ್ಟ್ ಸಿನಿಮಾ ಕುರಿತಂತೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಅವ್ರ ಜೊತೆಗಿನ ಮಾತುಕತೆ. ಈ ಸಿನಿಮಾ ದಸರಾ ಸಂದರ್ಭ ಅಕ್ಟೋಬರ್ 19ರಂದು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಹಬ್ಬದ ಖುಷಿಯಲ್ಲಿ ಈ ಸಿನಿಮಾ ಖುಷಿಯನ್ನು ಕೂಡ ಎಂಜಾಯ್ ಮಾಡಬಹುದು. ಸೊ ಆಲ್ ದಿ ಬೆಸ್ಟ್ ಘೋಸ್ಟ್ನ ಎಲ್ರಿಗೂ ಕೂಡ ಟೀಮ್ಗೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 9.